subscribe to Kiran Kamble Knowledge World YouTube channel and press on the bell icon. Never miss an update from this channel. Kiran Kamble Knowledge World will provide you all the details about current job openings in private as well as in government. We'll provide you online coaching for all government exams along with syllabus with PDF. I'll help you guys to get your dream job. Thank you for watching. ಎಲ್ಲ ಕರ್ನಾಟಕ ಜನತೆಗೆ ಕಿರಣ್ ಕಾಂಬ್ಳೆ ಮಾಡುವ ನಮಸ್ಕಾರಗಳು. ಗೆಳೆಯರೇ, ತಾವು ಯಾರ್ಯಾರು ಕೆಪಿಟಿಸಿಎಲ್ ಪವರ್ ಮ್ಯಾನ್ ಹುದ್ದೆಗಳಿಗಾಗಿ ಯಾರ್ಯಾರು ಅರ್ಜಿಗಳನ್ನು ಹಾಕಿದಿರಲ್ಲ, ತಾವೆಲ್ಲರೂ ಕಂಪಲ್ಸರಿ ಈ ವಿಡಿಯೋನ ನೋಡಲೇಬೇಕು ಗೆಳೆಯರೆ. ಯಾಕಂದರೆ ತಮ್ಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಾವು ಯಾರ್ಯಾರು ಅಂದ್ಕೊಂಡಿದ್ದೀರ, ನಂದು 85 ಇದೆ, ನಂದು 90 ಇದೆ, ನಂದು 95 ಇದೆ, ನಂದು 87 ಇದೆ, ನಂದು 80 ಇದೆ, ಯಾರ್ಯಾರು ಯಾರ್ಯಾರು ಪರ್ಸೆಂಟೇಜ್ ಜಾಸ್ತಿ ಇದೆಯಲ್ಲ, ತಾವೆಲ್ಲ ಅಂದ್ಕೊಂಡಿರ್ಬೋದು ನಾನು ಸೆಲೆಕ್ಟ್ ಆಗೇ ಆಗ್ತೀನಿ ಅಂತ ಹೇಳಿ. ಬಟ್ ಆದರೆ ನಿಮ್ಗೊಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಗೆಳೆಯರೆ. ನಿಮ್ದು 80 ಇರಲಿ, 85 ಇರಲಿ, 90 ಇರಲಿ, ಒಂದೇ ನೀವು ಫಿಸಿಕಲನ್ನು ಫೇಲ್ ಆದರೆ ನೀವು ಎಲಿಮಿನೇಟ್ ಆಗಿಬಿಡ್ತೀರ, ನಿಮ್ಗೆ ಗೊತ್ತಿರ್ಬೋದು. ನಾನು ಮೊದಲೊಂದು ವಿಡಿಯೋ ಮಾಡಿದ್ದೆ ಫಿಸಿಕಲ್ನಲ್ಲಿ ಏನಿರುತ್ತೆ ಅಂತ ಹೇಳಿ, ಆಯಿತಾ? ಅಂದರೆ ಒಂದು ಶಾರ್ಟ್ ಫುಟ್ ಇರುತ್ತೆ, ಶಾರ್ಟ್ ಫುಟ್ಟು ಆದಮೇಲೆ ಸ್ಕಿಪ್ಪಿಂಗ್ ಇರುತ್ತೆ, ಸ್ಕಿಪ್ಪಿಂಗ್ ಆದಮೇಲೆ ರನ್ನಿಂಗ್ ಇರುತ್ತೆ, ಅದಾದಮೇಲೆ ಕಂಬ ಹತ್ತುವುದು. ಕಂಬ ಹತ್ತುವುದು ಏನಿದೆಯಲ್ಲ, ಅದಂತೂ ಕಂಪಲ್ಸರಿ ಇದೆ, ಆಯಿತಾ? ನೀವು ರನ್ನಿಂಗ್ ಮಾಡ್ಬೋದು, ಆಯಿತಾ? ರನ್ನಿಂಗ್ ಅಂತೂ ಡೈಲಿನೂ ಪ್ರಾಕ್ಟೀಸ್ ಮಾಡಿದ್ರೆ ಆಗಿಬಿಡುತ್ತೆ, ಆಯಿತಾ? ಅಲ್ಲಿಂದ ಬಂದ್ಬಿಟ್ಟು ಶಾರ್ಟ್ ಪುಟ್ ಇರುತ್ತೆ ಗೆಳೆಯರೆ. ಶಾರ್ಟ್ ಪುಟ್ ಅಂದರೆ 3 ಕೆಜಿದ್ ಇರುತ್ತೆ. ಶಾರ್ಟ್ ಪುಟ್ ಎಷ್ಟು? 3 ಕೆಜಿದ್ ಇರುತ್ತೆ. ಆ 3 ಕೆಜಿನ ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು, ಆಯಿತಾ? ಅದರಿಂದ ಸ್ಕಿಪ್ಪಿಂಗ್ ಬರ್ತೀವಿ ಗೆಳೆಯರೆ. ಸ್ಕಿಪ್ಪಿಂಗ್ ನೀವು ತೆಗೆದುಕೊಂಡ್ರೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಅವತ್ತೇ ಹೋಗಿ ನೀವು ಅದನ್ನು ಸ್ಕಿಪ್ಪಿಂಗ್ ಮಾಡಿದ್ರೆ ಅದು ಸಂಭವ ಇಲ್ಲ. ಅಂದರೆ ಇನ್ ಸೆನ್ಸ್ ಅಸಂಭವ ಅದು ನಾನು ಹೇಳೋದು. ಅಂದರೆ ದಟ್ ಈಸ್ ಹೈಲಿ ಇಂಪಾಸಿಬಲ್ ಥಿಂಗ್, ನಿಮಗೆ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ನಾನು ನಿಮ್ಗೆ ಏನು ಹೇಳ್ತೀನಿ ನೋಡಿ, ನಾನು ಈ ವಿಡಿಯೋ ಯಾವ್ದಕ್ಕೆ ಮಾಡ್ತಾ ಇದ್ದೇನೆ ಅಂದರೆ ಹೇಳಿ, ನೀವು ಫಿಸಿಕಲ್ನ ಇವಾಗಿಂದಲೇ ಪ್ರಾಕ್ಟೀಸ್ ಮಾಡೋದನ್ನು ಶುರು ಮಾಡಬೇಕಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಿರೋದು, ಆಯಿತಾ? ಆ ಪ್ರಾಕ್ಟೀಸನ್ನು ಶುರು ಮಾಡಬೇಕಂದ್ರೆ ನೀವೇನು ಮೊದಲು ಮಾಡಬೇಕು, ನಿಮ್ಮ ಹತ್ರ ಸ್ಕಿಪ್ಪಿಂಗ್ ಮಾಡಲಿಕ್ಕೆ ಸ್ಕಿಪ್ಪಿಂಗ್ ಹಗ್ಗ ಏನು ಬರುತ್ತೆ ಹಗ್ಗ ಇರಬೇಕು, ಅದಾದಮೇಲೆ ಶಾರ್ಟ್ ಪುಟ್ ಇರಬೇಕು, ಶಾರ್ಟ್ ಪುಟ್ಟು ಅವೆರಡೂ ನಿಮ್ಮ ಹತ್ರ ಇರಲೇಬೇಕು. ಒಂದೇ ನೀವು ಎಕ್ಸಾಮ್ ಪಾಸ್ ಆಗ್ತೀನಿ ಅಂತ ನಿಮ್ಮಲ್ಲಿ ಒಂದೊಂದು ಕಾನ್ಫಿಡೆನ್ಸ್ ಇದ್ದರೆ ನೀವು ಅದನ್ನು ಮಾಡೇ ಮಾಡ್ತೀರಾ. ಅರ್ಥ ಆಗ್ತಿದೆಯಾ? ಅಂದರೆ ನಾನೇನು ಹೇಳ್ತೀನಿ, ಒಂದು ವೇಳೆ ನೀವು ಎಕ್ಸಾಮ್ ಪಾಸೇ ಆಗಬೇಕಂತ ಅಂದ್ಕೊಂಡಿದ್ರೆ ನಾನು ಹೇಳಿದ್ದನ್ನು ಮಾಡಿ, ಆಯಿತಾ? ನೋಡಿ, ಅಮೆಝಾನಲ್ಲಿ ಸ್ಕಿಪ್ಪಿಂಗ್ ಸಿಗುತ್ತೆ, ಸ್ಕಿಪ್ಪಿಂಗ್ ಹಗ್ಗ ಏನಿರುತ್ತಲ್ಲ, ಸ್ಕಿಪ್ಪಿಂಗ್ ಹಗ್ಗ ನಿಮ್ಗೆ ಸಿಕ್ಬಿಡುತ್ತೆ, ಅದನ್ನು ನೀವು ತರಿಸ್ಬೋದು, ಆಯಿತಾ? ನಾನು ಸ್ಕಿಪ್ಪಿಂಗ್ ಹಗ್ಗ ಯಾವ್ದು ತೊಗೋಬೇಕಂತ ಹೇಳ್ತೀನಿ, ಆಲ್ರೆಡಿ ನಾನು ತರಿಸಿದ್ದೀನಿ, ಅದಕ್ಕೆ ನಾನು ಹೇಳ್ತಿದ್ದೀನಿ, ಆಲ್ರೆಡಿ ನಾನು ತರಿಸಿಟ್ಟಿದ್ದೀನಿ. ಮತ್ತು ಶಾರ್ಟ್ ಪುಟ್ ಇರುತ್ತಲ್ಲ, ಶಾರ್ಟ್ ಪುಟ್ 3.5 ಕೆಜಿ ಸಿಗುತ್ತೆ ಗೆಳೆಯರೆ, ಅಮೆಝಾನಲ್ಲೇ ಸಿಗುತ್ತೆ. ನಾನು ಅದನ್ನು ಇಲ್ಲಿ ರಿವ್ಯೂ ಮಾಡಿ ನಿಮ್ಗೆ ಹೇಳ್ತೀನಿ ಯಾವುದನ್ನು ತರಿಸ್ಬೇಕು, ಯಾವುದನ್ನು ತರಿಸ್ಬಾರಂತ. ಆಲ್ರೆಡಿ ಬಹಳಷ್ಟು ಪ್ರಾಡಕ್ಟ್ಸ್ಗಳು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ಬಟ್ ಯಾವುದನ್ನು ತೊಗೋಬೋದು, ಯಾವುದನ್ನು ತೊಗೋಬೇಕಂತ ನಾನು ಹೇಳ್ತೀನಿ. ಆ ಯಾವುದನ್ನು ತೊಗೋಬೇಕಂತ ಲಿಂಕನ್ನು ಕೂಡ ನಾನು ಈ ವಿಡಿಯೋನ ಇಟ್ಟಿರ್ತೀನಿ, ಆಯಿತಾ? ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿರ್ತೀನಿ, ನೀವು ಹೋಗಿ ನೋಡ್ಬೋದು. ಬನ್ನಿ ಗೆಳೆಯರೆ, ಈ ವಿಡಿಯೋನ ಶುರು ಮಾಡೋಣ. ಗೆಳೆಯರೆ, ತಾವು ನೋಡ್ಬೋದು ಇಲ್ಲಿ ಸ್ಪೋರ್ಟ್ ಲ್ಯಾಂಡ್ ನೋಡಿ ಗೆಳೆಯರೆ, ಇಲ್ಲಿ ನಿಮ್ಗೆ ಕಾಣಿಸಿರ್ಬೋದು ಸ್ಪೋರ್ಟ್ ಲ್ಯಾಂಡ್ ಫಿಟ್ನೆಸ್ ಜಂಪಿಂಗ್ ಅಡ್ಜಸ್ಟೇಬಲ್ ಸ್ಕಿಪ್ಪಿಂಗ್ ರೋಪ್ ಫಾರ್ ಜಿಮ್ ಟ್ರೈನಿಂಗ್ ಎಕ್ಸಸೈಸ್ ಆ್ಯಂಡ್ ವರ್ಕೌಟ್ ಅಂತ ಇದೆ ಗೆಳೆಯರೆ. ಇದೇನಿದೆಯಲ್ಲ, ನಾನು ಆಲ್ರೆಡಿ ತರಿಸಿದ್ದೇನೆ. ನಮ್ಮ ತುಂಬ ಹಲವಾರು ಜನ ನಮ್ಮ ಫ್ರೆಂಡ್ಸ್ ಕೂಡ ತರಿಸಿದ್ದಾರೆ. ಅಂದರೆ ಯಾರ್ಯಾರು ಪವರ್ ಮ್ಯಾನ್ ಹುದ್ದೆಗಳಿಗೆ ಏನು ಅರ್ಜಿಯನ್ನು ಹಾಕಿದಾರಲ್ಲ, ಅವರು ಇದನ್ನು ತರಿಸಿದ್ದಾರೆ. ಅವರು ಡೈಲಿ ಪ್ರಾಕ್ಟೀಸ್ ಕೂಡ ಮಾಡ್ತಿದ್ದಾರೆ ಗೆಳೆಯರೆ, ತುಂಬಾ ಒಳ್ಳೆಯದು. ಅಲ್ಲಿದಲ್ಲೇ ಹಲವಾರು, ಮತ್ತು 100 ರೂಪಾಯಿನಲ್ಲಿ 150 ರೂಪೀಸ್ನಲ್ಲಿ ಕೂಡ ಹಲವಾರು ಅಂದರೆ ಸ್ಕಿಪ್ಪಿಂಗ್ ಹಗ್ಗಗಳಿವೆ, ಆಯಿತಾ? ಅದನ್ನು ಕೂಡ ನನ್ನ ಫ್ರೆಂಡ್ ತರಿಸಿದ, ಬಟ್ ಅದು ಎರಡು ದಿನದಲ್ಲಿ ತುಂಡಾಗಿ ಹೋಗಿದೆ, ಆಯಿತಾ? ಬಟ್ ನನ್ನ ಫ್ರೆಂಡ್ಸ್ ಒಂದು 10-15 ಜನ ಏನು ನಿಮ್ಗೇನು ಕಾಣಿಸಿದಲ್ಲ ಸ್ಕ್ರೀನ್ ಮೇಲೆ ಈ ಸ್ಕಿಪ್ಪಿಂಗ್ ಹಗ್ಗನ ತರಿಸಿದ್ದಾರೆ. ಬಟ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಗೆಳೆಯರೆ, ನೋ ಪ್ರಾಬ್ಲಮ್ಮು. ತುಂಬ ಒಂದು ಕ್ವಾಲಿಟಿಯುಕ್ತವಾದ ಪ್ರಾಡಕ್ಟ್ ಇದೆ, ಆಯಿತಾ? ನೀವು ಅದನ್ನು ಬಿಂದಾಸಾಗಿ ತರಿಸ್ಬೋದು, ನೋ ಪ್ರಾಬ್ಲಮ್. ಮತ್ತು ಅದನ್ನು ರಿವ್ಯೂ ಮಾಡ್ತೀನಿ, ಬನ್ನಿ ನೋಡಿ ಒಂದು ನಿಮಿಷ. ನೋಡಿದ್ರೆ ಹ್ಯಾಂಡಲ್ ಈ ಥರ ಕಾಣಿಸ್ತಿದೆ ನಿಮಗೆ, ಇದ್ರ ಹ್ಯಾಂಡಲ್ ಈ ಥರ ಇದೆ. ನೀವು ಹ್ಯಾಂಡಲ್ನ ನೋಡ್ಬೋದು, ಹ್ಯಾಂಡಲ್ ಈ ಥರ ಕೆಳಗಡೆ ಒಳಗಡೆ ನೋಡಿ, ಒಳಗಡೆ ಹಗ್ಗ ಈ ಥರ ಇರುತ್ತೆ. ತುಂಬಾ ಒಳ್ಳೆಯದು, ಅಂದರೆ ಕೈಯಲ್ಲಿ ಹಿಡಿಯೋಕ್ಕಾಗುತ್ತೆ, ಕೈಯಲ್ಲಿ ಹಿಡಿದಾಗ ಒಂದು ಗ್ರಿಪ್ ಇರುತ್ತೆ, ಒಳ್ಳೆ ಗ್ರಿಪ್ಪು. ಅದಾದಮೇಲೆ ನೋಡಿ, ಈ ಥರ ನಿಮ್ಮ ಪಿಕ್ಚರ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ ಗೆಳೆಯರೆ, ಈ ಥರ ಇದೆ, ಈ ಥರ ಇದೆ ನೋಡಿ, ಈ ಥರ ಇದೆ, ಆಯಿತಾ? ಅದಾದಮೇಲೆ ಕೆಳಗಡೆ ಬನ್ನಿ, ರಿವ್ಯೂ ಮಾಡೋಣ ನೋಡಿ ಗೆಳೆಯರೆ. ಪ್ರೈಸು ಆ್ಯಕ್ಚುಲಿ ನೋಡಿ, ಪ್ರೈಸ್ ನೋಡಿ, ನನಗೆ ತೋರಿಸ್ತಾ ಇದೆ ಇವಾಗ 199 ಅಂತ, 199
ನೋಡಿ ಗೆಳೆಯರೆ, ಆ್ಯಕ್ಚುಲಿ ಅದ್ರ ರೇಟ್ ಏನಿದೆ ಗೆಳೆಯರೆ, 499 ರುಪೀಸ್ ಅಂದರೆ ಅಂದರೆ 500 ರೂಪಾಯಿ ಅಂತ ಅಂದ್ಕೊಂಡು ಹೋಗಿ, ಬಟ್ ನಿಮ್ಗೆ ಸಿಗ್ತಾ ಇದೆ 199 ರುಪೀಸ್ನಲ್ಲಿ ನಿಮ್ಗೆ ಸಿಗ್ತಾ ಇದೆ, 199 ರುಪೀಸ್ನಲ್ಲಿ ಸಿಗ್ತಾ ಇದೆ ಗೆಳೆಯರೆ. ನಾನು ಒಂದೇ ಹೇಳಿದ್ದು ನಿಮಗೆ, ಒಂದೊಳ್ಳೆ ನೀವು ಫಿಸಿಕಲ್ನ ಪಾಸೇ ಆಗಬೇಕಂತ ಅಂದ್ಕೊಂಡಿದ್ರೆ ಗೆಳೆಯರೆ ಇದನ್ನೆಲ್ಲ ಮಾಡಿ ಗೆಳೆಯರೆ. ಅಂದರೆ ನೀವು ವಿಚಾರ ಮಾಡ್ತಿರ್ಬೋದು, ಏನಾದರೂ ನನ್ನ ಮನೆಯಲ್ಲಿ ಏನೋ ಹಗ್ಗ ತೆಗೆದುಕೊಂಡು ನಾನು ಮಾಡ್ತೀನಿ ಅಂತೇಳಿ, ಬಟ್ ಆ ಥರ ಮಾಡೋಕೆ ಹೋಗಬೇಡಿ ಗೆಳೆಯರೆ. ಯಾಕಂದರೆ ಫಿಸಿಕಲ್, ಆ ಫಿಸಿಕಲ್ನ ನೀವು ಪಾಸ್ ಆದರೆ, ಫಿಸಿಕಲ್ನ ಒಂದೊಳ್ಳೆ ಪಾಸ್ ಆದರೆ ನಿಮ್ಗೆ ಒಂದು ಜಾಬ್ ಸಿಗಲಿದೆ ಗೆಳೆಯರೆ, ಅದು ಯಾವುದು ಗೌರ್ಮೆಂಟ್ ಜಾಬ್ ಸಿಗಲಿದೆ. ಅದರಲ್ಲಿ ಏನು ಮಾಡೋಕ್ಕೆ ಹೋಗಬೇಡಿ, ಇದನ್ನು ಹಗ್ಗನ ತರಿಸಿ ಇದರಿಂದನೇ ಪ್ರಾಕ್ಟೀಸ್ ಮಾಡಿ ಗೆಳೆಯರೆ. ಯಾಕಂದರೆ ಏನಾಗುತ್ತೆ, ಫಿಸಿಕಲ್ ಟೈಮ್ನಲ್ಲಿ ಯಾವ ಥರ ಯಾವುದು ಅಂದರೆ, ಫಾರ್ ಎಕ್ಸಾಂಪಲ್ ಇಟ್ ಕುಡ್ ಬಿ ಎನಿಥಿಂಗ್ ಆಯಿತಾ, ಅಂದರೆ ಯಾವ ತರಹದ್ದು ನಿಮಗೆ ಸ್ಕಿಪ್ಪಿಂಗ್ ಹಗ್ಗ ಕೊಡ್ತಾರೆ ಗೊತ್ತಾಗಲ್ಲ. ಅದಕ್ಕೆ ಏನು ಹೇಳ್ತಾರೆ, ಪ್ರೊಫೆಷನಲ್ ಇದೇನಿದೆ ಅಲ್ಲ, ಪ್ರೊಫೆಷನಲ್ ಇದೆ ಗೆಳೆಯರೆ, ಇದನ್ನು ತರಿಸಿ ಇದರಿಂದನೇ ಪ್ರಾಕ್ಟೀಸ್ ಮಾಡಿ. ನಾನು ಹೇಳೋದು ಅದು ಪ್ರೊಫೆಷನಲ್, ಅದು ಪ್ರೊಫೆಷನಲ್ ನಾನು ಹೇಳ್ತಿದ್ದೀನಿ, ಇದರಿಂದನೇ ಪ್ರಾಕ್ಟೀಸ್ ಮಾಡೋದನ್ನು ಶುರು ಮಾಡಿ ಆಯಿತಾ. ನೋಡಿ ಗೆಳೆಯರೆ, ಅದಾದಮೇಲೆ ನೋಡಿ ಗೆಳೆಯರೆ, ಕ್ಯಾಶ್ ಆನ್ ಡಿಲಿವರಿ ಇದೆ ನೋಡಿ ಗೆಳೆಯರೆ. ಅಂದರೆ ನಮ್ಗೆ ಒಂದು ವೇಳೆ ನಿಮಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದು ಬೇಡ ಅಂದರೆ, ಒಂದು ವೇಳೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದು ಬೇಡ ಅಂದರೆ, ನೀವು ಕ್ಯಾಶ್ ಆನ್ ಡಿಲಿವರಿ ಕೂಡ ಇಡ್ಬೋದು, ಕ್ಯಾಶ್ ಆನ್ ಡಿಲಿವರಿ ತರಿಸ್ಬೋದು ಆಯಿತಾ. ಅದಾದಮೇಲೆ ನೋಡಿ ಗೆಳೆಯರೆ, ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ನೋಡಿ ಗೆಳೆಯರೆ, ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ನೋಡಿ, ಅಂದರೆ ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಏನಿದೆ ಅಂದರೆ ನೋಡಿ, ಒಂದು ನಿಮಿಷ ನೋಡಿ ಗೆಳೆಯರೆ, ಅಲ್ಟಿಮೇಟ್ ಕ್ವಾಲಿಟಿ ಪ್ರಾಡಕ್ಟ್ ಫಾರ್ ಸ್ಪೀಡ್ ಸ್ಕಿಪ್ಪಿಂಗ್ ವುಡನ್ ಫೋಮ್ ಹ್ಯಾಂಡಲ್ ವಿತ್ PVC ರೋಪ್. ನೋಡಿ, PVC ರೋಪ್ ಇದೆ, ಕ್ಯಾನ್ ಬಿ ಯೂಸ್ಡ್ ಬೈ ಬೋತ್ ಜೂನಿಯರ್ ಆ್ಯಂಡ್ ಸೀನಿಯರ್, ಆ್ಯಂಡ್ ಇಂಪ್ರೂವ್ಸ್ ಕೋಆರ್ಡಿನೇಷನ್ ಆಫ್ ಚಿಲ್ಡ್ರನ್ಸ್ ಆ್ಯಂಡ್ ಹೆಲ್ಪ್ ದ ಗ್ರೌತ್ ಡೆವಲಪ್ಸ್ ಬೋನ್ಸ್ ಎಂಪಸಿಸ್. ನೋಡಿ, ನಾಟ್ ಓನ್ಲಿ ಫಿಸಿಕಲಿ, ನಿಮ್ಮ ಫಿಸಿಕಲಿ ಏನು ಇದಿರಲ್ಲ, ಫಿಸಿಕಲಿ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಆಯಿತಾ. ಕೆಳಗಡೆ ಬಂದುಬಿಟ್ಟು ನೀವು ಫೀಚರ್ಸ್ನ ನೋಡ್ಬೋದು, ಇಲ್ಲಿ ಫೀಚರ್ಸ್ ಬಂದುಬಿಟ್ಟು ನೋಡಿ, ಡ್ಯೂರೇಬಲ್ ಆ್ಯಂಡ್ ಅಡ್ಜಸ್ಟೇಬಲ್ ಸ್ಕಿಪ್ಪಿಂಗ್ ರೋಪ್, ಪ್ರೀಮಿಯಂ ಕ್ವಾಲಿಟಿ ಜಂಪ್ ರೋಪ್ ಮೇಡ್ ಫ್ರಮ್ ಕೇಬಲ್ ಫಾರ್ ಲಾಂಗ್ ಡ್ಯೂರಬಿಲಿಟಿ, ಡಿಸೈನ್ಡ್ ಫಾರ್ ಅಥ್ಲೆಟಿಕ್ಸ್ ಆ್ಯಂಡ್ ಫಾರ್ ಆಲ್ ಲೆವೆಲ್ಸ್. ನೋಡಿ, ಸ್ಪೋರ್ಟ್ಸ್ ಮ್ಯಾನ್ಗೂ ಇದೆ, ಮತ್ತು ನಾರ್ಮಲ್ ಪರ್ಸನ್ ಎಲ್ಲರಿಗೂ ಕೂಡ ಇದೆ ಆಯಿತಾ. ಇದನ್ನೆಲ್ಲ ಬಿಟ್ಬಿಡೋಣ ಗೆಳೆಯರೆ, ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನೋಡಿ, 199 ರುಪೀಸ್ ಇದೆ ಆಯಿತಾ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿದ್ದೀನಿ ಓಕೆ. ಡಿಸ್ಕ್ರಿಪ್ಷನ್ ಅಂದರೆ ಗೈಸ್, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಏನು ಲಿಂಕ್ ಇಟ್ಟಿದ್ದೇನಲ್ಲ, ಆ ಲಿಂಕು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಅದು ಅಥರೈಸ್ಡ್ ಗೆಳೆಯರೆ, ಯಾಕಂದರೆ ಆನ್ಲೈನ್ ಓದ್ಬೇಲೆ ಏನಾಗುತ್ತೆ, ಹಲವಾರು ಲಿಂಕ್ಗಳಿರುತ್ತೆ, ಹಲವಾರು ಪ್ರಾಡಕ್ಟ್ಗಳಿರುತ್ತೆ, ಅಂದರೆ ನಿಮಗೆ ಡೂಪ್ಲಿಕೇಟ್ ಕೂಡ ಬರ್ಬೋದು. ಆಲ್ರೆಡಿ ನಾವು ಇದನ್ನು 10-15 ಜನ ನಮ್ಮ ಫ್ರೆಂಡ್ಸ್ ತರಿಸಿದ್ದಾರೆ, ಅದಕ್ಕೆ ನಾನು ವೀಡಿಯೋ ಮಾಡ್ತಿದ್ದೀನಿ, 4 ಜನಕ್ಕೆ ಹೆಲ್ಪ್ ಆಗಲಿ ಅಂತೇಳಿ. ನಾನೇನು ಲಿಂಕ್ ಇಟ್ಟಿದ್ದೇನೆ, ಆ ಲಿಂಕ್ ಮುಖಾಂತರ ಹೋಗಿ ನೀವು ಆರ್ಡರ್ ಮಾಡಿದ್ರೆ ನಿಮಗೆ ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ. ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ, ಬಿಟ್ಟಿದ್ದು ನಿಮಗೆಲ್ಲ, ಅಂದರೆ ಆಮೇಲೆ ನೀವೇನು ಮಾಡ್ತೀರಿ, ನಿಮ್ಗೆ ಬಿಟ್ಟಿದ್ದು. ಬಟ್ ಇದು ನಾನೇನು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿದ್ದೇನೆ, ಅದೇ ತುಂಬಾ ಇಂಪಾರ್ಟೆಂಟ್, ಅದು ಒರಿಜಿನಲ್ ಪ್ರಾಡಕ್ಟ್ಗೆ ನಿಮ್ಮನ್ನು ಒಯ್ಯುತ್ತೆ. ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಆಯಿತಾ ಗೆಳೆಯರೆ. ಇದಾದ ಮೇಲೆ ಬರುತ್ತೆ ಶಾರ್ಟ್ಪುಟ್ ಅಂತ ಹೇಳಿ ಗೆಳೆಯರೆ, ನೀವು ನೋಡ್ಬೋದು ಇಲ್ಲಿ ಸ್ಕಿಪ್ಪಿಂಗ್ ಆದಮೇಲೆ ಗೆಳೆಯರೆ ಬರುತ್ತೆ ಶಾರ್ಟ್ಪುಟ್ ಅಂತ ಬರುತ್ತೆ. ಶಾರ್ಟ್ಪುಟ್ ಇದು ಕೂಡ ಇದೆ ಗೆಳೆಯರೆ. ಆ್ಯಕ್ಚುಲಿ ನೋಡಿ, ನೋಟಿಫಿಕೇಶನ್ ಹೇಳ್ಕೊಟ್ಟಿದ್ದಾರೆ ಅವರು 5 kg ಇರುತ್ತೆ ಅಂತ ಹೇಳಿ ಆಯಿತಾ. ಹಲವಾರು ಫ್ರೆಂಡ್ಸು ಅಷ್ಟೆಲ್ಲ, ಹಲವಾರು ಫ್ರೆಂಡ್ಸ್, ಭಾಳಷ್ಟು ಜನ ನನ್ನ ಫ್ರೆಂಡ್ಸು ಕೆಪಿಟೇಷನಲ್ಲಿ ಇವಾಗಲೇ ಸೆಲೆಕ್ಷನ್ ಆಗಿ ಅವರು ಇವಾಗಲೇ ಕೆಲಸ ಮಾಡ್ತಿದ್ದಾರೆ. ತುಂಬಾ ಫ್ರೆಂಡ್ಸ್ ನನ್ನ ಇದ್ದಾರೆ. ಅವ್ರು ಹೇಳೋ ಪ್ರಕಾರ 5 kg ಇರಲ್ಲ, 3.5 kg ಇರುತ್ತೆ ಅಂತ ಹೇಳಿ. 3.5 to 3.6 kg ಇರುತ್ತೆ, ಅದು ಶಾರ್ಟ್ಪುಟ್ಟು ಆಯಿತಾ ಗೆಳೆಯರೆ. ಇವಾಗಿನಿಂದಲೇ ನೀವು ಶುರು ಮಾಡಿ ಇದನ್ನು ಈ ಪ್ರಾಕ್ಟೀಸನ್ನು. ಒಂದು ನೀವು ಎಕ್ಸಾಮಲ್ಲಿ ಪಾಸೇ ಆಗಬೇಕಂತ ಅಂದ್ಕೊಂಡಿದ್ರೆ ಇವಾಗಿಂದಲೇ ಶುರು ಮಾಡಿ ಪ್ರಾಕ್ಟೀಸನ್ನು ಆಯಿತಾ. ನೀವು ಅಂದ್ಕೊಳ್ತಿರ್ಬೋದು ನಾನು ಶಾರ್ಟ್ಪುಟ್ನ ಎಲ್ಲಿ ತರಲ್ಲ ಅಂತ, ನೋ ಪ್ರಾಬ್ಲಮ್ ಗೆಳೆಯರೆ. ಅಮೆಝಾನಲ್ಲಿ ನಿಮ್ಗೆ ಸಿಗುತ್ತೆ ಗೆಳೆಯರೆ. ಇದನ್ನು ಹಲವಾರು ನಮ್ಗೆ ಇವಾಗೇನು ಅಪ್ಲೈ ಮಾಡಿದೆಲ್ಲ, ತುಂಬಾ ನನ್ನ ಫ್ರೆಂಡ್ಸ್ ತರಿಸಿದ್ದಾರೆ, ಇವಾಗಲೇ ಅವ್ರು ಪ್ರಾಕ್ಟೀಸ್ ಕೂಡ ಮಾಡ್ತಿದ್ದಾರೆ. ನೋಡಿ, ನೀವು ಎಲ್ಲಿಗಿದ್ದಾರೆ ಅಂತ ಹೇಳಿ ಆಯಿತಾ. ನೀವು ಓವರ್ ಕಾನ್ಫಿಡೆನ್ಸ್ನಲ್ಲಿ ಹೋಗಿ ನಾನು ಕಂಬ ಹತ್ತೀನಿ, ನಾನು ಶಾರ್ಟ್ಪುಟ್ ಹೋಗಿತ್ತೀನಿ, ಸ್ಕಿಪ್ಪಿಂಗ್ ಮಾಡ್ತೀನಿ ಅಂದರೆ ಓವರ್ ಕಾನ್ಫಿಡೆನ್ಸ್ನಲ್ಲಿ ಹೋಗಬೇಡಿ ಗೆಳೆಯರೆ. ಆನ್ಲೈನ್ ಡೈಲಿ ಬೇಸಸ್ಸು ಬೆಳಗ್ಗೆ ಮತ್ತು ಸಾಯಂಕಾಲ ನಿಮ್ಗೆ ಟೈಮ್ ಸಿಕ್ಕಾಗ ಇದನ್ನು ಪ್ರಾಕ್ಟೀಸನ್ನು ಶುರು ಮಾಡಿ ಗೆಳೆಯರೆ ಆಯಿತಾ. ಅವಾಗಲೇ ನೀವು ಎಕ್ಸಾಮನ್ನು ಪಾಸ್ ಆಗ್ತಾರೆ. ಓವರ್ ಕಾನ್ಫಿಡೆನ್ಸ್ನಲ್ಲಿ ಹೋಗಬೇಡಿ ಗೆಳೆಯರೆ. ಯಾಕಂದ್ರೆ ತುಂಬಾ ಹಲವಾರು ದಿಗ್ಗಜರು ಕುಳಿತಿದ್ದಾರೆ ಈಗ ಸದ್ಯ, ಇವಾಗ ಮಾರ್ಕೆಟ್ನಲ್ಲಿ ಯಾರು ಕೂಡ ಸೆಲೆಕ್ಟ್ ಆಗ್ಬೋದು, ಅಂದರೆ ಯಾರು ಡಿಸರ್ವ್ ಮಾಡ್ತಾರಲ್ಲ ಸಿಕ್ಕೇ ಬಿಡುತ್ತೆ. ಅದಕ್ಕೆ ನೀವು ಇವಾಗಿಂದಲೇ
ಫಿಸಿಕಲ್ ಪ್ರಿಪರೇಷನ್ ಶುರು ಮಾಡಿದ್ದಾರೆ ಆಯ್ತಾ. ಒಂದು ವೇಳೆ ನಿಮಗೆ ಶಾರ್ಟ್ ಪುಟ್ ಬೇಕಾಗಿತ್ತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ಲಿಂಕನ್ನು ಇಟ್ಟಿರ್ತೇನೆ. ಭಾಳಷ್ಟು ಭಾಳೇನಿಲ್ಲ ನೋಡಿ, ಆ್ಯಕ್ಚುಲಿ ನೋಡಿ ಆ್ಯಕ್ಚುವಲ್ MRP ಏನಿದೆ 1690 ಬಟ್ ಅಮೆಝನ್ ಪ್ರೊವೈಡ್ ಮಾಡ್ತಿದೆ, ಅಮೆಝನ್ ಪ್ರೊವೈಡ್ ಮಾಡ್ತದೆ 690 ನೋಡಿದ್ದಾರೆ, 690 ರೂಪಾಯಲ್ಲಿ ಸಿಗ್ತದೆ, 690 ಪ್ಲಸ್ ಅದಷ್ಟು 190 ರುಪೀಸು ಅಂದ್ರೆ 900 ನಿಮ್ಗೆ ಕೆಲಸ ಆಗ್ತಿದೆ ಗೆಳೆಯರೆ. ಅಂದರೆ ನೋಡಿ ಗೆಳೆಯರೆ, ನಿಮ್ಗೆ ಮುಂದ್ಗಡೆ ಹೋಗಿ ಒಂದೊಳ್ಳೆ ಫಿಸಿಕಲ್ ಪಾಸ್ ಆದರೆ ನಿಮಗೆ ಒಂದು ಗೌರ್ಮೆಂಟ್ ಜಾಬ್ ಸಿಗ್ತಿದೆ ಅಂದರೆ, ಒಂದೊಳ್ಳೆ ಗೌರ್ಮೆಂಟ್ ಜಾಬ್ ಸಿಗ್ತಿದೆ ಅಂದರೆ 900 ಜಾಸ್ತಿ ಇರು ಹಣ ಏನಲ್ಲ ಖರ್ಚು ಮಾಡಿ ಗೆಳೆಯರೆ, ತರಿಸಿ ಪ್ರಾಕ್ಟೀಷನ್ ಶುರು ಮಾಡಿ, ನಿಮಗೆ ಗೌರ್ಮೆಂಟ್ ಜಾಬ್ ಸಿಗಲಿದೆ ಗೆಳೆಯರೆ. ಫಿಸಿಕಲ್ ಎಕ್ಸಾಮ್ ಪಾಸ್ ಆದರೆ ನಿಮ್ಗೆ ಗೌರ್ಮೆಂಟ್ ಜಾಬ್ ಸಿಕ್ಕೇ ಸಿಗುತ್ತೆ ಗೆಳೆಯರೆ, ಮರಿಲಿಕ್ಕೆ ಹೋಗಬೇಡಿ ಆಯ್ತಾ. ನೋಡಿ ಕಲರ್ ಎರಡರಲ್ಲಿ ಸಿಗುತ್ತೆ, ಒಂದು ಇದರಲ್ಲಿ ಸಿಗುತ್ತೆ ಬ್ರೌನಲ್ಲಿದೆ, ಮತ್ತೊಂದು ನೋಡಿ ರೆಡಲ್ಲಿದೆ ಆಯಿತಾ. 690 ರೂಪಾಯಿ ಇದೆ ನೋಡಿ ಗೆಳೆಯರೆ ಆಯಿತಾ. ಇದು ಕೂಡ ಕ್ಯಾಶ್ ಆನ್ ಡಿಲಿವರಿ ಇದೆ ನೋಡಿ ಗೆಳೆಯರೆ, ಕ್ಯಾಶ್ ಆನ್ ಡಿಲಿವರಿ ಇದೆ ಅಮೆಝಾನಲ್ಲಿ. ತಮ್ಮಲ್ಲಿ ಒಂದೇ ಒಂದು ವಿನಂತಿ ಗೆಳೆಯರೆ, ನಾನು ಏನು ಲಿಂಕನ್ನು ಪ್ರೊವೈಡ್ ಮಾಡಿದ್ದೀನಲ್ಲ ಕೆಳಗಡೆ, ಆ ಲಿಂಕ್ ಮುಖಾಂತರ ಹೋದರೆ ಅಷ್ಟೇ ನಿಮಗೆ ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ. ಯಾಕಂದರೆ ಆಲ್ರೆಡಿ ನಮ್ಮ ಹುಡುಗರು ತರಿಸಿದ್ದಾರೆ, ಅಂದರೆ ನಮ್ಮ ಫ್ರೆಂಡ್ಸ್ ತರಿಸಿದ್ದಾರೆ, ಆಲ್ರೆಡಿ ಪ್ರಾಕ್ಟೀಸ್ ಕೂಡ ಮಾಡ್ತಿದ್ದಾರೆ ಗೆಳೆಯರೆ. ಹಾಂ, ಅರ್ಥ ಆಗ್ತಿದೆ. ನಾನು ಏನು ಲಿಂಕನ್ನು ಪ್ರೊವೈಡ್ ಮಾಡಿದ್ದೀನಿ ಆ ಲಿಂಕ್ ಮುಖಾಂತರ ಹೋಗಿ ನೀವು ಆರ್ಡರ್ ಮಾಡಿ ಅಂದರೆ ನಿಮಗೆ ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿರ್ತೀನಿ ಆಯಿತಾ. ಇದಾದಮೇಲೆ ಮತ್ತೊಂದು ನಿಮಗೆ ಕ್ಯೂ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಗೆಳೆಯರೆ. ಇವಾಗಿನಿಂದಲೇ ಕಂಬ ಹತ್ತುವುದನ್ನು ಪ್ರಾಕ್ಟೀಸ್ ಮಾಡಿ ಗೆಳೆಯರೆ ಆಯಿತಾ. ಎಲೆಕ್ಟ್ರಿಸಿಟಿ ಅಂದರೆ ಎಲೆಕ್ಟ್ರಿಸಿಟಿ ಕರೆಂಟ್ ಯಾವಾಗಿರೋದಿಲ್ಲ ಅವಾಗ ನೀವು ಹೋಗಿ ಕಂಬನ ಹತ್ತುವುದನ್ನು ಶುರು ಮಾಡಿ. ಯಾಕಂದರೆ ಒಂದೊಳ್ಳೆ ನೀವು ಕಂಬ ಹತ್ತುವುದೇನಿದೆ ಗೆಳೆಯರೆ ತುಂಬಾ ಇಂಪಾರ್ಟೆಂಟು, ಬಿಕಾಸ್ ಅದು ಮ್ಯಾಂಡೇಟ್ ಇದೆ ಗೆಳೆಯರೆ. ಒಂದೊಳ್ಳೆ ನೀವು ಕಂಬ ಹತ್ತಿಲ್ಲ ಅಂದರೆ ನಿಮಗೆ ಜಾಬ್ ಸಿಗಲ್ಲ, ಅಂದರೆ ಫಿಸಿಕಲ್ ಫೇಲ್ ಆದಂಗೆ. ನೀವು ಕಂಬ ಹತ್ತುವುದೇನಿದೆ ಅದು ಮ್ಯಾಂಡೇಟ್ರಿ ಇದೆ ಗೆಳೆಯರೆ, ಅರ್ಥ ಆಗ್ತಿದೆ. ಅಂದರೆ ಒಂದು ಸ್ಕಿಪ್ಪಿಂಗ್ ಮಾಡಬೇಕು, ಒಂದು ಶಾರ್ಟ್ ಪುಟ್ ಮಾಡಬೇಕು, ಇಲ್ಲಾಂದರೆ ನೀವು ಕಂಬ ಹತ್ತಬೇಕು ಆಯಿತಾ. ಕಂಬ ಹತ್ತುವುದೇನಿದೆ ಮ್ಯಾಂಡೇಟ್ರಿ ಇದೆ, ಬಟ್ ಉಳ್ಕಾದೇನಿದೆ ರನ್ನಿಂಗು 800 meters 100 meters ಸ್ಕಿಪ್ಪಿಂಗು ಮತ್ತು ಶಾರ್ಟ್ ಪುಟ್ ಏನಿಲ್ಲ ಅದು ಆಪ್ಷನಲ್ ಇದೆ. ಅದರಲ್ಲಿ ನೀವು ಎರಡನ್ನ ಸೆಲೆಕ್ಟ್ ಮಾಡ್ಬೋದು. ಬಟ್ ಇದೇನಿದೆ ಅಲ್ಲ ಅಂದರೆ ಕಂಬ ಹತ್ತುದೇನೆ ಅದು ಮ್ಯಾಂಡೇಟ್ರಿ, ಅದನ್ನು ಹತ್ತಲೇಬೇಕು ಗೆಳೆಯರೆ ಆಯಿತಾ. ನೋಡಿ ಗೆಳೆಯರೆ, ಇಷ್ಟೆಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಒಂದೊಳ್ಳೆ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಕೊಡಿ, ಹಾಗೆ ಬೆಲ್ ಐಕನ್ ಮೇಲೆ ಹೊಡೀರಿ, ಅದಾದಮೇಲೆ ಸಬ್ಸ್ಕ್ರೈಬ್ ಮಾಡಿ, 4 ಜನರಿಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು. ಥ್ಯಾಂಕ್ ಯು. Subscribe to Kiran Kamble Knowledge World YouTube channel and press on the bell icon. Never miss an update from the channel.